Hello everyone, welcome to Sharada Creation. Friends, ivattu ee riti purse hakadanna helkodta idene. Banni start madana. Erdu color tagondidini, yellow matte dark pink. Needle number 12 ತಗೊಂಡಿದ್ದೀನಿ ಫಸ್ಟ್ ಎಲ್ಲೋ ಇಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಗೆ ಒಂದು ಲಾಕ್ ಮಾಡ್ಕೊಳ್ಳೋಣ ಮೂವತ್ತೆರಡು ಚೈನ್ ಹಾಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮೂವತ್ತೆರಡು ಚೈನು ಕಂಪ್ಲೀಟ್ ಆಯಿತು ಒಂದು ಚೈನ್ ಹಾಕ್ಕೊಂಡು ಈಗ ಈ ಚೈನನ್ನು ಟರ್ನ್ ಮಾಡಿ ನೋಡಿ ಈ ರೀತಿ ಟರ್ನ್ ಮಾಡಿಕೊಡಿ ಆಮೇಲೆ ಹಿಂದ್ಗಡೆ ಒಂದು ಲೂಪ್ ಇರತ್ತೆ ನೋಡಿ ಚೈನ್ ಹಿಂದ್ಗಡೆ ಆ ಲೂಪಲ್ಲಿ ನಾವು ಸಿಂಗಲ್ ಕ್ರೋಷ ಹಾಕಬೇಕು ಹೀಗೆ ಈ ಲೂಪ್ ಮೇಲೆ ಈ ರೀತಿ ನೋಡಿ ಇದೇ ರೀತಿ ಈ ಲೂಪ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಷ ಹಾಕ್ತಾ ಹೋಗಬೇಕು ಮೂವತ್ತೆರಡು ಸಿಂಗಲ್ ಕ್ರೋಷ ಹಾಕಬೇಕು ಮೂವತ್ತೆರಡು ಚೈನಿಗೆ ಮೂವತ್ತೆರಡು ಸಿಂಗಲ್ ಕ್ರೋಷ ಹಾಕಬೇಕು ನೋಡಿ ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡಿ ಮೂವತ್ತೆರಡು ಸಿಂಗಲ್ ಕ್ರೋಷ ಕಂಪ್ಲೀಟ್ ಆಯಿತು ಈಗ ಒಂದು ಚೈನ್ ಹಾಕ್ಕೊಳ್ಳಿ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ ಹೀಗೆ ಟರ್ನ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಷೆ ಹಾಕ್ತಾ ಬನ್ನಿ ಹೀಗೆ ಹೀಗೆ ಸಿಂಗಲ್ ಕ್ರೋಷ ಹಾಕ್ತಾ ಬನ್ನಿ ನೋಡಿ ಇದೇ ರೀತಿ ಇಲ್ಲಿ ತನಕನೂ ಹಾಕ್ಕೊಂಡೋಗಿ ನೋಡಿ ಇದು ಕಂಪ್ಲೀಟ್ ಆಯಿತು ಈಗ ಲಾಸ್ಟಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಷ ಹಾಕಿದ್ವಲ್ಲ ಒಂದು ಸಿಂಗಲ್ ಕ್ರೋಷ ಹಾಕಿದ್ದೆ ಅದರಲ್ಲೇ ಅದೇ ಗ್ಯಾಪಲ್ಲೇ ಮತ್ತೆ ಎರಡು ಸಿಂಗಲ್ ಕ್ರೋಷ ಹಾಕಬೇಕು ಹೀಗೆ ಸಿಂಗಲ್ ಕ್ರೋಷ ಹಾಕಿ ಮತ್ತೆ ಮುಂದೆ ಸಿಂಗಲ್ ಕ್ರೋಷ ಹಾಕ್ತಾ ಹೋಗಬೇಕು ಹೀಗೆ ಹಾಕ್ತಾ ಹೋಗ್ಬೇಕು ನೋಡಿ ಹೀಗೆ ಇದೇ ರೀತಿ ಕಂಟಿನ್ಯೂ ಮಾಡಿ ಇದು ಕಂಪ್ಲೀಟ್ ಆಯಿತು
ಈ ಲೈನು ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ಲಾಸ್ಟಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಷ ಹಾಕಿದ್ದೀವಲ್ಲ ಅದೇ ಗ್ಯಾಪ್ ಒಳಗಡೆ ಮತ್ತೆ ಎರಡು ಸಿಂಗಲ್ ಕ್ರೋಷ ಹಾಕಬೇಕು. ನೋಡಿ ಇದೇ ಗ್ಯಾಪ್ ಒಳಗಡೆ ಒಟ್ಟು ಒಂದೇ ಗ್ಯಾಪಲ್ಲಿ ಮೂರು ಸಿಂಗಲ್ ಕ್ರೋಷ ಆಯಿತು. ಈ ಕಡೆ ಮತ್ತೆ ಇಲ್ಲಿ ಫುಲ್ ಲೈನು ಮತ್ತೆ ಸಿಂಗಲ್ ಕ್ರೋಷ ಹಾಕ್ತಾ ಬರಬೇಕು. ಹೀಗೆ ಒಂದೊಂದು ಸಿಂಗಲ್ ಕ್ರೋಷ ಮೇಲೂ ಮತ್ತೆ ಒಂದೊಂದು ಸಿಂಗಲ್ ಕ್ರೋಷ ಹಾಕ್ತಾ ಬರಬೇಕು. ಈ ರೀತಿ ಇದನ್ನ ಕಂಪ್ಲೀಟ್ ಮಾಡಿ. ನೋಡಿ ಇದು ಕಂಪ್ಲೀಟ್ ಆಯಿತು. ಇಲ್ಲಿ ಮೂರು ಸಿಂಗಲ್ ಕ್ರೋಷ ಹಾಕಿದ್ವಲ್ಲ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಷಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳಿ, ಆಮೇಲೆ ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಷ ಹಾಕಿ. ಹೀಗೆ ವಿ ಸ್ಟಿಚ್ ಬರಬೇಕು. ಮತ್ತೆ ಎರಡು ಚೈನ್ನ ಸ್ಕಿಪ್ ಮಾಡಿ ಮತ್ತೆ ಮೂರನೇ ಚೈನಿಗೆ ಎರಡು ಚೈನ ಸ್ಕಿಪ್ ಮಾಡಿ ಮತ್ತು ಮೂರನೇ ಚೈನಿಗೆ ಒಂದು ಹಾಫ್ ಡಬಲ್ ಕ್ರೋಷ ಹಾಕೋಬೇಕು. ಮತ್ತು ಒಂದು ಚೈನ್ ಹಾಕ್ಕೊಂಡು ಮತ್ತು ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷೆ ಈ ರೀತಿ ಬರಬೇಕು. ಮತ್ತೆ ಎರಡು ಚೈನ್ ಇದೆಯಲ್ಲ ಇಲ್ಲಿ ಎರಡು ಸಿಂಗಲ್ ಕ್ರೋಷೆ ಹಾಕಿದ್ವಲ್ಲ ಅದು ಎರಡು ಸಿಂಗಲ್ ಕ್ರೋಷೆ ಸ್ಕಿಪ್ ಮಾಡಿ ಮೂರನೇದಕ್ಕೆ ಮತ್ತೆ ಹಾಫ್ ಡಬಲ್ ಕ್ರೋಷೆ ಮತ್ತೆ ಒಂದು ಚೈನು ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷೆ ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ಹಾಫ್ ಡಬಲ್ ಕ್ರೋಷೆ ಒಂದು ಚೈನು ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷೆ ಈ ರೀತಿ ಬರುತ್ತೆ. ಮತ್ತೆ ಎರಡು ಚೈನು ಸ್ಕಿಪ್ ಮಾಡಿ ಮೂರನೇದಕ್ಕೆ ಮತ್ತೆ ಹಾಫ್ ಡಬಲ್ ಕ್ರೋಷೆ ಮತ್ತೆ ಒಂದು ಚೈನು ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷೆ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇದಕ್ಕೆ ಒಂದು ಚೈನು ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷೆ ವಿ ಸ್ಟಿಚ್. ನೋಡಿ ಈ ರೀತಿ ಬರುತ್ತೆ. ಇದನ್ನು ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ, ಫುಲ್ ರೌಂಡ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿಂದ ಫುಲ್ ರೌಂಡ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಕಂಪ್ಲೀಟ್ ಆಯಿತು. ಇದೆರಡು ಚೈನ್ ಸ್ಕಿಪ್ ಮಾಡಿ ಲಾಸ್ಟಿಗೆ
ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಎಲ್ಲ ಪಿಂಕ್ ತಗೊಳ್ತಿದ್ದೀನಿ. ಇಲ್ಲಿ ವಿ ಸ್ಟಿಚ್ ಹಾಕಿದ್ವಲ್ಲ ಅದರೊಳಗಿಂದ ತಗೋಬೇಕು, ಇಲ್ಲಿಂದ ತಗೊಳ್ಬೇಕು. ಲಾಕ್ ಮಾಡ್ಕೊಳ್ಳಿ, ಎರಡು ಚೈನ್ ಹಾಕ್ಕೊಳ್ಳಿ. ಎರಡು ಚೈನ್ ಹಾಕ್ಕೊಂಡು ಅದರೊಳಗಡೆ ಮತ್ತೆ ಎರಡು ಹಾಫ್ ಡಬಲ್ ಕ್ರೋಷ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟಿಚ್ಚಲ್ಲಿ ವಿ ಸ್ಟಿಚ್ ಇದೆ ಅಲ್ಲ ಅದರೊಳಗಡೆ ಮತ್ತೆ ಮೂರು ಹಾಫ್ ಡಬಲ್ ಕ್ರೋಷ. ಮತ್ತು ನೆಕ್ಸ್ಟ್ ಸ್ಟಿಚ್ ಒಳಗಡೆ ಮೂರು ಹಾಫ್ ಡಬಲ್ ಕ್ರೋಷ. ಎರಡು ಇದು ಮೂರು. ಮತ್ತು ನೆಕ್ಸ್ಟ್ ಸ್ಟಿಚ್ ಇದೆಯಲ್ಲ ವಿ ಸ್ಟಿಚ್ಚು ಅದರೊಳಗಡೆ ಮೂರು ಹಾಫ್ ಡಬಲ್ ಕ್ರೋಷ. ಒಂದು ಎರಡು ಮೂರು. ಒಂದು ಎರಡು ಮತ್ತು ಲಾಸ್ಟ್ ಒಂದು ಮೂರು. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಫುಲ್ ರೌಂಡನ್ನು ಹಾಕ್ಕೊಳ್ಳಿ. ನೋಡಿ ಇದು ಫುಲ್ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಇಲ್ಲಿ ಎರಡು ಚೈನ್ ಹಾಕ್ಕೊಂಡಿರ್ತೀವಲ್ಲ ಫಸ್ಟಿಗೆ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಈಗ ಯೆಲ್ಲೋ ಕಲರ್ನ ಈ ಕಡೆ ಎಳ್ಕೊಳ್ಳಿ. ಇಳ್ಕೊಂಡು ಮೂರು ಚೈನ್ ಹಾಕ್ಕೊಳ್ಳಿ. ಒಂದು ಎರಡು ಮೂರು ಚೈನ್ ಹಾಕ್ಕೊಂಡು ಮತ್ತೆ ಅದೇ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಷ. ನೋಡಿ ಅದೇ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಷ ಹಾಕ್ಕೊಳ್ಳಿ. ನೋಡಿ ಹಾಫ್ ಡಬಲ್ ಕ್ರೋಷ ಆಯಿತು. ಮತ್ತೆ ಇಲ್ಲಿ ಇಲ್ಲಿ ಮುಂದಿನ ಗ್ಯಾಪ್ ಇದೆಯಲ್ಲ, ಇಲ್ಲಿ ವಿ ಸ್ಟಿಚ್ ಹಾಕಿದ್ವಲ್ಲ ಮೊದಲೇ ಅದರ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿಂದ
ಹಾಫ್ ಡಬಲ್ ಕ್ರೋಷಾ, ಮತ್ತೆ ಒಂದು ಚೈನು, ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷಾ. ನೋಡಿ ಈ ರೀತಿ. ಮತ್ತೆ ನೆಕ್ಸ್ಟಿಗೆ ನೆಕ್ಸ್ಟ್ ಇಲ್ಲಿ ವಿ ಸ್ಟಿಚ್ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿಂದ ಮತ್ತೆ ಹಾಫ್ ಡಬಲ್ ಕ್ರೋಷಾ ಒಂದು, ಮತ್ತೆ ಒಂದು ಚೈನು, ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷಾ. ನೋಡಿ ನೆಕ್ಸ್ಟ್ ಈ ಗ್ಯಾಪಲ್ಲಿ ಮತ್ತೆ ವಿ ಸ್ಟಿಚ್ ಹಾಕೋಬೇಕು, ಹಾಫ್ ಡಬಲ್ ಕ್ರೋಷಾ, ಮತ್ತೆ ಒಂದು ಚೈನು, ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷಾ, ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಷಾ, ಮತ್ತೆ ಒಂದು ಚೈನು, ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷಾ. ಚೈನ್ ಹಾಕಿ ಮತ್ತೆ ಹಾಫ್ ಡಬಲ್ ಕ್ರೋಷಾ. ಒಂದು ಚೈನು, ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಷಾ. ನೋಡಿ ಈ ರೀತಿ ಕಾಣಿಸುತ್ತೆ. ಇದು ಈ ರೌಂಡ್ ಪೂರ್ತಿ ಹೀಗೆ ಕಂಪ್ಲೀಟ್ ಮಾಡಿ. ನೋಡಿ ಇದು ಪೂರ್ತಿ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಇಲ್ಲಿ ಫಸ್ಟು 3 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಮೂರನೇ ಚೈನಿಗೆ ಲಾಕ್ ಮಾಡಿ. ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ. ಆಮೇಲೆ ಈಗ ಮತ್ತೆ ಪಿಂಕ್ ತಗೊಳ್ಳಿ, ಪಿಂಕ್ ಲೋಪನ್ನು ಈ ಕಡೆ ಎಳ್ಕೊಳ್ಳಿ. ಇದೆಲ್ಲೋ ವಿ ಸ್ಟಿಚ್ ಹಾಕಿದ್ವಲ್ಲ ಅದರೊಳಗಡೆ ಎಳ್ಕೋಬೇಕು. ಇಲ್ಲಿ ಇಲ್ಲಿ ವಿ ಸ್ಟಿಚ್ ಹಾಕಿದ್ವಲ್ಲ ಅದರೊಳಗಿಂದ ತಗೊಂಡು ಪಿಂಕ್ ಕಲರ್ನ ಎರಡು ಚೈನ್ ಹಾಕ್ಕೊಳ್ಳಿ. ಎರಡು ಚೈನ್ ಹಾಕ್ಕೊಂಡು ಅದರೊಳಗಡೆ ಅದೇ ಗ್ಯಾಪ್ ಒಳಗಡೆ ಹಾಫ್ ಡಬಲ್ ಕ್ರೋಷಾ ಹಾಕಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷಾ ಹಾಕಿ ಈ ರೀತಿ. ಆಮೇಲೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟಿಚ್ ಇದೆ ಅಲ್ಲ ಇಲ್ಲಿ ವಿ ಸ್ಟಿಚ್ ಇದೆ ಅಲ್ಲ ಅದರೊಳಗಡೆ ಮತ್ತೆ ಮೂರು ಹಾಫ್ ಡಬಲ್ ಕ್ರೋಷಾ. ಅದೇ ಗ್ಯಾಪ್ ಒಳಗಡೆ ಮೂರು ಹಾಫ್ ಡಬಲ್ ಕ್ರೋಷಾ. ಮತ್ತೆ ನೆಕ್ಸ್ಟ್ ವಿ ಸ್ಟಿಚ್ ಇದೆ ಅಲ್ಲ ಅದರೊಳಗಡೆ ಮೂರು ಹಾಫ್ ಡಬಲ್ ಕ್ರೋಷಾ ಒಂದು, ಎರಡು, ಮತ್ತೆ ಇದು ಮೂರು. ಮತ್ತೆ ನೆಕ್ಸ್ಟ್ ವಿ ಸ್ಟಿಚ್ ಇದೆ ಅಲ್ಲ ಅದರೊಳಗಡೆ ಮತ್ತೆ ಮೂರು ಹಾಫ್ ಡಬಲ್ ಕ್ರೋಷಾ ಒಂದು,
ಎರಡು, ಮೂರು, ಮತ್ತು ನೆಕ್ಸ್ಟ್ ಸ್ಟಿಚ್ ಒಳಗಡೆ ಮೂರು ಮತ್ತು ಹಾಫ್ ಡಬಲ್ ಕ್ರೋಶ ಹಾಕಿ, ಒಂದು, ಎರಡು, ಮತ್ತು ಇದು ಲಾಸ್ಟ್ ಮೂರು. ಮತ್ತು ನೆಕ್ಸ್ಟ್ ವಿ ಸ್ಟಿಚ್ ಒಳಗಡೆ ಮತ್ತು ಮೂರು ಹಾಫ್ ಡಬಲ್ ಕ್ರೋಶ, ಒಂದು, ಎರಡು, ಮತ್ತು ಮೂರು. ನೋಡಿ ಈ ರೀತಿ ಹಾಕ್ಕೊಂಡು ಫುಲ್ ರೌಂಡನ್ನು ಕಂಪ್ಲೀಟ್ ಮಾಡಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಎರಡು ಚೈನ್ ಹಾಕಿರ್ತೀವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಇವಾಗ ಈ ಗ್ಯಾಪಲ್ಲಿ ಎಲ್ಲೋ ಲೂಪ್ನ ಎಳ್ಕೊಳ್ಳಿ. ಮತ್ತು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮೂರು ಚೈನ್ ಹಾಕ್ಕೊಂಡು ಮತ್ತು ಅದೇ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತು ನೆಕ್ಸ್ಟ್ ನೋಡಿ ಈ ಗ್ಯಾಪಲ್ಲಿ ಮತ್ತು ಒಂದು ಹಾಫ್ ಡಬಲ್ ಕ್ರೋಶ, ಮತ್ತು ಒಂದು ಚೈನು, ಮತ್ತು ಅದೇ ಗ್ಯಾಪಲ್ಲಿ ಮತ್ತು ಹಾಫ್ ಡಬಲ್ ಕ್ರೋಶ. ಮತ್ತು ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರೋಶ, ಮತ್ತು ಒಂದು ಚೈನು, ಮತ್ತು ಹಾಫ್ ಡಬಲ್ ಕ್ರೋಶ. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಒಂದು ಇಷ್ಟಿಷ್ಟು ದೊಡ್ಡ ಹಾಕ್ಕೊಳ್ಳಿ, ಇಷ್ಟಿಷ್ಟು ಇದ್ಲಂತಲ್ಲಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಇಷ್ಟು ದೊಡ್ಡದು ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಇದು ಪಿಂಕನ್ನು ನಾವೊಂದು ಚೈನ್ ಹಾಕ್ಕೊಂಡು ಕಟ್ ಮಾಡಿಕೊಂಡೆ. ಈಗ ಒಂದು ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಿ. ಹೀಗೆ ನೋಡಿ ಇಲ್ಲಿ ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ, ಇದರಲ್ಲಿ ಇದು ವಿ ಚೈನ್ ಈ ರೀತಿ ವಿ ಇದೆಯಲ್ಲ, ವಿ ಡಿಸೈನ್ ಇದೆಯಲ್ಲ, ಅದರಲ್ಲಿ ಎರಡು ಸಿಂಗಲ್ ಕ್ರೋಶೆ. Thank you.
ಇರುತ್ತೆ ಹತ್ತರನೇ. ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ ನೋಡಿ, ಇದು ಒಂದು ರೌಂಡ್ ಕಂಪ್ಲೀಟ್ ಆಯಿತು. ಇಲ್ಲಿ ಫಸ್ಟಿಗೆ ಒಂದು ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಷೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಿ. ಹೀಗೆ ಸಿಂಗಲ್ ಕ್ರೋಷೆ, ಒಂದೊಂದು ಸಿಂಗಲ್ ಕ್ರೋಷೆ ಮೇಲೂ ಹೀಗೆ ಒಂದೊಂದು ಸಿಂಗಲ್ ಕ್ರೋಷೆ ಹಾಕ್ತಾ ಬನ್ನಿ. ಹೀಗೆ ಫುಲ್ ರೌಂಡು ಹಾಕಿ ನೋಡಿ, ಸೆಕೆಂಡ್ ರೌಂಡು ಕಂಪ್ಲೀಟ್ ಆಯಿತು. ಈಗ ಮೂರನೇ ರೌಂಡು ಇದೇ ರೀತಿ ಹಾಕ್ಕೋಬೇಕು. ಚೈನ್ ಇದೆ ಅಲ್ಲ, ಫಸ್ಟ್ ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ಹೀಗೆ ಇದನ್ನು ಫುಲ್ ರೌಂಡ್ ಹಾಕ್ಕೊಳ್ಳಿ ನೋಡಿ, ರೌಂಡು ಕಂಪ್ಲೀಟ್ ಆಯಿತು. ಈಗ ಲಾಸ್ಟಿಗೆ ಲಾಸ್ಟ್ ರೌಂಡ್, ಇದು ಒಂದು ಚೈನ್ ತಗೊಳ್ಳಿ, ಚೈನ್ ತಗೊಂಡು ಈ ಕಡೆ ಹಿಂದ್ಗಡೆನ ತಗೋಬೇಕು. ಹಿಂದ್ಗಡೆ ಚೈನ್ ಇದೆ ಅಲ್ಲ, ಅದು ತಗೊಂಡು ಹೀಗೆ ಮತ್ತೆ ಹಿಂದಿಂದ ನೆಕ್ಸ್ಟ್ ಚೈನ್ ಮೇಲೆ ತಗೊಂಡು ಈ ರೀತಿ ಹಾಕಿ. ಹಿಂದೆ ಚೈನಿಗೆ ಹೀಗೆ ಕ್ರೋಶ ಹಾಕಿ ಹೀಗೆ ಹೇಳ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಇದನ್ನು ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡಿ ನೋಡಿ, ಈ ಡಿಸೈನ್ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಇಲ್ಲಿ ಚೈನ್ ಹಾಕಿದ್ವಲ್ಲ ಫಸ್ಟಿಗೆ, ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಪರ್ಸ್ ರೆಡಿ ಆಯಿತು. ಇದಕ್ಕೆ ನೀವು ಇಲ್ಲಿ ಬಟನ್ ಬೇಕಾದರೆ ಹಾಕೋಬೋದು, ಇಲ್ಲ ಜಿಪ್ ಬೇಕಾದ್ರೆ ಹಾಕ್ಬೋದು. ನಾನಿಲ್ಲಿ ಜಿಪ್ ಹಾಕೋದನ್ನು ತೋರಿಸ್ತೀನಿ.
ನೋಡಿ ಜಿಪ್ಪನ್ನು ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ನೋಡಿ ಕಟ್ ಮಾಡ್ಕೊಳ್ಬೋದು. ಫಸ್ಟಿಗೆ ಜಿಪ್ಪನ್ನು ತಗೊಂಡು ಈ ರೀತಿ ಸ್ಟಿಚ್ ಹಾಕಬೇಕು. ಒಳಗಿಂದ ನೋಡಿ ಇಲ್ಲಿಂದ ಫಸ್ಟು ಒಳಗಡೆಯಿಂದ ಹೀಗೆ ಸ್ಟಿಚ್ ಹಾಕ್ತಾ ಹೋಗೋದು. ಒಂದೇ ಲೆವೆಲಲ್ಲಿ ಹಾಕ್ತಾ ಹೋಗಿ. ನೋಡಿ ಹೀಗೆ ಸ್ಟಿಚ್ ಹಾಕ್ತಾ ಹೋಗಬೇಕು. ಇಲ್ಲಿ ತನಕ ಕಂಪ್ಲೀಟ್ ಮಾಡಿ. ಮತ್ತು ಈ ಕಡೆಯೂ ಅಷ್ಟೇ ಹೀಗೆ ಹೀಗೆ ಹಾಕಿ ಸ್ಟಿಚ್ ಮಾಡಿ. ಆಮೇಲೆ ಇದೆಷ್ಟು ಬೇಕು ಅಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ. ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ. ಇದು ಕಂಪ್ಲೀಟ್ ಆಯಿತು. ಈ ರೀತಿ ಅನಿಸುತ್ತೆ. ಇದನ್ನು ನಿಮ್ಗೆ ಎಷ್ಟು ಬೇಕಷ್ಟು ಇದು ಮಾಡಿ ಕಟ್ ಮಾಡಿಕೊಡಿ. ನೋಡಿ ಇದನ್ನು ನೀವು ಒಳಗಡೆ ಹಾಕ್ಕೊಂಡು ಇಲ್ಲಿ ಹೊಲ್ಕೊಂಡ್ಬಿಟ್ರೆ ನೋಡಿ ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.